ನಮಸ್ಕಾರ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ನ್ಯೂ ಡಿಸೈನ್ನ ಹಾಕ್ತಿದ್ದೀನಿ ಇದಕ್ಕೆ ಈ ರೀತಿ ಬೀಡ್ಗಳನ್ನ ತೊಗೊಂಡಿದ್ದೀನಿ ಸ್ಮಾಲ್ ಸೈಜು ಮತ್ತು ಬಿಗ್ ಸೈಜ್ ಬೀಡು ರೌಂಡ್ ಶೇಪದು ಮತ್ತು ನಿಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ ಫ್ರೆಂಡ್ಸ್ ಇಲ್ಲಿ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ತುಂಬ ಈಸಿ ಡಿಸೈನು ಮತ್ತು ಬ್ರಹರ್ ಡಿಸೈನು ಕೂಡ ನಾನು ಇಲ್ಲಿ ಲೇಸಿಗೆ ಹಾಕೊಂಡು ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನೀವು ಎದುರು ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲನ ರೈಟ್ ಸೈಡ್ಗೆ ಇಟ್ಕೊಂಡು ಈ ಡಿಸೈನ್ ಹಾಕ್ಕೊಳ್ತೀನಿ ತುಂಬ ಈಸಿ ಡಿಸೈನ್ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಅಲ್ವಾ ಸೊ ಅದೇ ರೀತಿ ಲಾಕ್ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಇಂಥದ್ದೇ ಬೀಡು ಅಂತೀನಿಲ್ಲ ನಿಮ್ಗೆ ಯಾವ ಬೀಡ್ ಇಷ್ಟನೋ ಆ ಬೀಡನ್ನ ಯೂಸ್ ಮಾಡ್ಕೊಳ್ಬೋದು ಬೀಡನ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಾನು ಇವಾಗ ಒಂದು ಫೈವ್ ಚೈನ್ನ ಹಾಕೊಳ್ತೀನಿ ಸೊ ಇಲ್ಲಿ ಫೈ ಚೈನ್ ಆದರೂ ಹಾಕ್ಕೊಳ್ಬೋದು ನೀವು ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು ಟೂ ತ್ರೀ ಫೋರ್ ಫೈವ್ ಐದು ಚೈನನ್ನು ಹಾಕಿ ಸೊ ಅದು ಕೂಡ ಇಟ್ಕೊಳ್ಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಮತ್ತೊಂದು ಬೀಡ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಲಾಕ್ ಮಾಡ್ಕೊಳ್ಬೇಕು ಸೊ ಇದನ್ನು ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತ ಕೂಡ ಕರಿತೀವಿ ಒಂದು ಬೀಡ್ ಬರುತ್ತೆ ನಂತರ ಫೈ ಚೈನ್ ಬರುತ್ತೆ ಮತ್ತೊಂದು ಬೀಡ್ ಬರುತ್ತೆ ಈ ರೀತಿ ಬರುತ್ತೆ ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿ ನಾನಿವಾಗ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ ಅಲ್ಲಿಂದನೇ ನಿಡಲ್ ಮೇಲೆ ಈ ರೀತಿ ಎರಡು ಸಲ ದಾರನ ಸುತ್ತಕೊಳ್ಬೇಕು ಒಟ್ಟು ಮೂರು ಲೂಪ್ ಆಗುತ್ತೆ ನಿಡಲ್ ಮೇಲೆ ಅದನ್ನು ಈ ರೀತಿ ಒಂದು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ದಾರನ ತಂದು ಎರಡರಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ ಮತ್ತೆರಡು ಲೂಪಿಂದ ದಾರನ ಒಂದು ಸಲ ಮೇಲೆ ತೆಗಿತೀನಿ ಮತ್ತೆರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ ಒಟ್ಟು ಮೂರು ಸಲ ದಾರನ ಈ ರೀತಿ ಮೇಲೆ ತೆಗೆದಾಗ ನಾವು ಅದನ್ನು ತ್ರಿಬಲ್ ಕೃಷ ಕಂಬ ಅಂತ ಕರಿತೀವಿ ಮತ್ತೆ ಇನ್ನೊಂದು ಸಲ ಎರಡು ಸಲ ದಾರನ ಸುತ್ಕೊಳ್ತೀನಿ ಸೇಮ್ ಪ್ಲೇಸ್ ನಾವೇನು ಪ್ರಿವಿಯಸ್ ಆಗಿ ಒಂದು ಕಂಬನ ಮಾಡ್ಕೊಂಡ್ವಲ್ಲ ಸ್ಲಾಟಿಂಗ್ ಕಂಬನ ಸೊ ಅಲ್ಲೇ ಹೋಗಿ ಈ ದಾರನ ತರಬೇಕು ಎರಡರಿಂದ ಒಂದು ಮತ್ತೆ ಎರಡು ಒಂದು ಸಲ ಮತ್ತೆ ಎರಡು ಒಂದು ಸಲ ಎರಡು ಕಂಬ ಆಯಿತು ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಳ್ಬೇಕು ಸೊ ಸೇಮ್ ಪ್ಲೇಸಿಗೆ ಹೋಗಿ ಈ ದಾರನ ತಂದು ಮತ್ತೊಂದು ತ್ರಿಬಲ್ ಕೃಷ ಕಂಬನ ಮಾಡ್ಕೊಳ್ತೀನಿ ನಾವಿಲ್ಲಿ ಇದನ್ನು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಬಟ್ ಇದು ತುಂಬ ಚೆನ್ನಾಗಿ ಬರುತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡರಿಂದ ಒಂದು ಮಾಡ್ತೀನಿ ಮತ್ತೆ ಎರಡು ಒಂದು ಸಲ ದಾರನ ಮೇಲೆ ತೆಗಿತೀನಿ ಮತ್ತೆ ಎರಡು ಲೂಪಿಯಿಂದ ಮೇಲೆ ತೆಗಿತೀನಿ ಈ ರೀತಿ ಒಂದೇ ಪ್ಲೇಸಲ್ಲಿ ನಾವು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಎರಡರಿಂದ ಒಂದು ಮತ್ತೆ ಎರಡು ಒಂದು ಸಲ ಮತ್ತೆ ಎರಡು ಲೂಪಿಂದ ಒಂದು ಸಲ ನೋಡ್ತಿರ್ಬೋದು ಈ ರೀತಿ ಕಂಬಗಳು ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಒಟ್ಟು ಎಷ್ಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಅಂತ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕಂಬಗಳನ್ನ ಒಂದೇ ಜಾಗದಲ್ಲಿ ಈ ರೀತಿ ಫಿಲ್ ಮಾಡ್ಕೊಂಡಿದ್ದೀನಿ ಒಂದು ಪಕ್ಷ ನಿಮಗೆ ಒಂದೇ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಅಂದರೂ ಪಕ್ಕ ಪಕ್ಕದಲ್ಲೇ ಜಸ್ಟ್ ಒಂದು ಪಾಯಿಂಟ್ ಒಳಗಡೆ ಹತ್ತತ್ರದಲ್ಲೇ ನಾವು ಕಂಬಗಳನ್ನ ಮಾಡ್ಕೊಳ್ಬೇಕು ನಾನಿಲ್ಲಿ ಒಟ್ಟು ಒಂಬತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೀವು ಏಳು ಅಥವಾ ಒಂಬತ್ತು ಕಂಬಗಳನ್ನ ಮಾಡ್ಕೊಳ್ಬೋದು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಲಾಕ್ ಆದಮೇಲೆ ಮತ್ತೊಂದು ಸಲ ನಾನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಬರುತ್ತೆ ಡಿಸೈನು ಇನ್ನೊಂದು ಸ್ಟೆಪ್ಪು ಕೂಡ ಇದೆ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಯಾವ ರೀತಿ ಡಿಸೈನ್ ಕಾಣಿಸುತ್ತೆ ಅಂತ ಸೊ ಇವಾಗ ಎರಡು ಸಲ ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ ನಂತರ ನಾನು ಫೈ ಚೈನ್ನ ಹಾಕ್ಕೊಳ್ತೀನಿ ಇದು ಕುಚ್ಚು ಕಟ್ಟೋದಕ್ಕೋಸ್ಕರ ನಾನು ಇಲ್ಲಿ ಫೈ ಚೈನ ಹಾಕ್ಕೊಳ್ತೀನಿ ಸೊ ನಾವಿಲ್ಲಿ ತ್ರೀ ಅಥವಾ ಫೋರ್ ಚೈನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಮತ್ತೊಂದು ಬೀಡ್ ಬರುತ್ತೆ ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ನಾನಿವಾಗ ಮತ್ತೊಂದು ಸಲ ಸಿಂಗಲ್ ಕ್ರೋಶ ನಂತರ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಅದನ್ನು ಆಗಿ ಇಟ್ಕೊಳ್ಬೇಕು ನಂತರ ಬಟ್ಟೆ ಚುಚ್ಚಿ ದಾರನ ತಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿದೆ ಇನ್ನೊಂದು ಸಲ ಎರಡು ಸಲ ದಾರನ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಹೋಗಿ ದಾರನ ತಂದು ಮತ್ತೊಂದು ಕಂಬ ಎರಡು ಕಂಬ ಆಗಿದೆ ಫ್ರೆಂಡ್ಸ್ ಇದೇ ರೀತಿ ನಾನು ಅಲ್ಲೂ ಕೂಡ ಒಂಬತ್ತು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಕಂಬಗಳು ಒಂದೇ ಲೆಂತ್ ಬರೋ ರೀತಿ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು ಒಂಬತ್ತು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಒಂದು ಪಾಯಿಂಟ್ ಹತ್ತತ್ರ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ರೀತಿನೇ ಮಾಡ್ಕೊಳ್ಳಿ ಅದನ್ನ ಸ್ಟ್ರೈಟ್ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಕಂಬಗಳನ್ನ ಲಾಕ್ ಮಾಡ್ಕೊಳ್ಬೇಕು ಇಲ್ಲಿ ಇದು ಒಂದು ಸ್ವಲ್ಪ ಒಂದೇ ಹೋಲಲ್ಲಿ ನಾನು ಮಾಡೋಕ್ಕೋಗಿ ಆ ರೀತಿ ಆಗಿಬಿಟ್ಟಿದೆ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಲಾಕ್ ಮಾಡಿ ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ ಮತ್ತೊಂದು ಚೈನ್ನ ಹಾಕಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಆದಮೇಲೆ ಮತ್ತು ಫೈ ಚೈನ್ ಬರುತ್ತೆ ಫೈ ಚೈನ್ ಆದಮೇಲೆ ಮತ್ತೊಂದು ಬೀಡ್ ಬರುತ್ತೆ ಈ ರೀತಿ ಫೈ ಚೈನ ಲಾಕ್ ಮಾಡ್ಕೊಳ್ಬೇಕು ಫೈವ್ ಚೈನ್ ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ನ ಇನ್ಸರ್ಟ್ ಮಾಡಿಲ್ಲ ಸಾರಿ ನೀವು ಹಾಕ್ಕೊಳ್ಬೇಕಿದ್ರೆ ಒಂದು ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಟೂ ಚೈನ್ನ ಹಾಕ್ಕೊಂಡು ದಾರಾನ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಬೀಡ್ನ ಇನ್ಸರ್ಟ್ ಮಾಡೋಕ್ಕಾಗಲಿಲ್ಲ ಸೊ ಹಾಗೆಯೇ ದಾರಾನ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದೇ ಬೇಸ್ಲೈನ್ಗೆ ನಾವು ಕುಚ್ಚನ್ನು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವಿಥೌಟ್ ಬೀಡು ಒಂದು ಸ್ವಲ್ಪ ಬೀಡಿರುತ್ತೆ ಅಷ್ಟೇ ಇದು ಬೇಸ್ಲೈನ್ ಅಷ್ಟೇ ಇನ್ನೊಂದು ಸ್ಟೆಪ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇನ್ನೊಂದು ಸ್ಟೆಪ್ಪಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಲ್ವ ಸೊ ಅದ್ರ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಒಂದು ಫೋರ್ ಚೈನ್ನ ಹಾಕ್ಕೊಳ್ಬೇಕು ಒಂದು ಫೋರ್ ಚೈನ್ನ ಹಾಕಿ ತ್ರೀ ಅಥವಾ ಫೋರ್ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಅದು ಕೂಡ ಬೀಡಾದ ಮೇಲೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಆದಮೇಲೆ ಒಂದು ಫೈ ಚೈನ್ ಈ ಎಕ್ಸ್ಟ್ರಾ ತೆರೆ ಬೀಟ್ ಕೆಳಗಡೆ ಹೋಗಬೇಕು ಸೊ ಇಲ್ಲಿ ಒಂದು ಫೈ ಚೈನ್ ಹಾಕೊಳ್ತೀನಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು ಬೇಸ್ಲೈನಲ್ಲಿ ಫ್ರೆಂಡ್ಸ್ ಹಾಕ್ಕೊಳ್ಬೇಕಿದ್ರೆ ಲಾಕ್ ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ ಈ ರೀತಿ ಲಾಕ್ ಮಾಡಬೇಕಿದ್ರೆ ಅದು ಟೈಟ್ ಆಗಿದ್ರೆ ಆಗಲ್ಲ ಮತ್ತೆ ಒಂದು ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಫೋರ್ ಚೈನ್ ಹಾಕಿದ್ದೀನಿ ಒಂದು ಚೈನನ್ನು ಬಿಚ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಲೂಸ್ ಆಗುತ್ತೆ ಅಷ್ಟೇ ಈ ರೀತಿ ಅದು ನೋಡ್ತಿರ್ಬೋದು ಸ್ವಲ್ಪ ಒಂದು ಚೈನ್ ಜಾಸ್ತಿ ಹಾಕಿದ್ರೂ ಕೂಡ ಲೂಸ್ ಆಗ ಅನಿಸುತ್ತೆ ಸೊ ಇದು ನಮಗೆ ಯೂಸ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಟಾಗೆ ಹಾಕ್ಕೊಳ್ಬೇಕು ನಾನು ಒಂದು ಚೈನ್ ಫ್ರೆಂಡ್ಸ್ ಇಲ್ಲಿ ಒಂದು ಚೈನ್ನ ಬಿಚ್ಚಿ ಅದನ್ನ ತ್ರೀ ಚೈನ್ನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ತ್ರೀ ಚೈನ್ ಸಾಕಾಗುತ್ತೆ ತ್ರೀ ಚೈನ್ ಹಾಕಿ ಆದಮೇಲೆ ನಾನು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಮಗೆ ಮೊದಲನೇ ಕಂಬ ಮೊದಲನೇ ಹೋಲ್ ಇರುತ್ತಲ್ವ ಸೊ ಅಲ್ಲಿ ಈ ರೀತಿ ನಿಡಲನ್ನ ಹಾಕಿ ಕಂಬದ ಮೇಲೆ ನಮಗೆ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ನಿಡಲ್ನ ಹಾಕಿ ದಾರನ ತರಬೇಕು ಎರಡರಿಂದ ಒಂದು ಮಾಡಿ ಮತ್ತೆರಡು ಲುಪ್ಪಿಂದ ಒಂದು ಮಾಡ್ತೀನಿ ನಾವು ಇದನ್ನು ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ ಒಂದು ಕಂಬನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ದಾರನ ಮೇಲೈತಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸೆಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ನ ಹಾಕ್ಕೊಳ್ತಿದ್ದೀನಲ್ವ ಇಲ್ಲಿ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಬೀಡ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದೆರಡು ಚೈನನ್ನು ಹಾಕ್ಕೊಳ್ತೀನಿ ಒನ್ ಟು ಎರಡು ಚೈನನ್ನು ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಮಾಡಿದಾಗ ಇದನ್ನು ಪಿಕೌಟ್ ಅಂತ ಕರಿತೀವಿ ಪಿಕೌಟ್ ಡಿಸೈನ್ ಮಾಡ್ತಿದ್ದೀನಿ ಸೊ ನಾನು ಇಲ್ಲಿ ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ನೆಡಲ್ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಹೋಲ್ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋಗಿ ದಾರನ ತರಬೇಕು ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಳ್ಬೇಕು ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿ ನಂತರ ಒಂದು ಟೂ ಚೈನ್ನ ಹಾಕ್ಕೊಳ್ಬೇಕು ಟೂ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು ಇಲ್ಲಿ ಬೀಡ್ ಬೇಕು ಅನ್ನೋರು ಇನ್ಸರ್ಟ್ ಮಾಡ್ಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆಯೇ ಪಿಕೌಟ್ನ ಮಾಡ್ಕೊಳ್ಬೋದು ನಂತರ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡೋಗಿ ನೆಕ್ಸ್ಟು ಕಂಬದ ಹೋಲ್ ಇದೆಯಲ್ವ ಸೊ ಅಲ್ಲೊಂದು ಡಬಲ್ ಕೃಷಿ ಕಂಬನ ಮಾಡಿಕೊಳ್ಬೇಕು ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಒಂದು ಟೂ ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡಬೇಕು ಫ್ರೆಂಡ್ಸ್ ತುಂಬಾ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಇದು ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ಪೂರ್ತಿ ಒಂಬತ್ತು ಕಂಬದಲ್ಲೂ ಕೂಡ ನಾವು ಇದನ್ನ ಫಿಲ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇಲ್ಲಿ ನನಗೆ ಎಂಟು ಎಂಟು ಬೀಡ್ಗಳು ಬಂದಿದೆ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇಲ್ಲಿ ಎರಡನೇ ಸಲ ಸಿಂಗಲ್ ಕ್ರೋಶ ಇದೆಯಲ್ಲ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿ ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಬ್ಯಾಕ್ ಸೈಡು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನಂತರ ಒಂದು ತ್ರೀ ಚೈನ್ನ ಹಾಕಿ ಬೀಡ್ ಆದಮೇಲೆ ಲಾಕ್ ಇರುತ್ತಲ್ವ ಸೊ ಅಲ್ಲಿ ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಒಂದು ಫೈವ್ ಚೈನ್ ಬರುತ್ತೆ ಈ ಎಕ್ಸ್ಟ್ರಾ ದರ ಕೆಳಗಡೆ ಹೋಗಬೇಕು ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನಂತರ ನಾನು ಫೈ ಚೈನ್ನ ಹಾಕ್ಕೊಳ್ತೀನಿ ಇಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ ಲಾಕ್ ಮಾಡಿ ಒಂದು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ ಹಾಕಿ ಅದು ಕೂಡ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ದೊಡ್ಡ ಸೈಜ್ ಬೀಡ್ ಆದರೆ ಫೋರ್ ಫೈವ್ ಚೈನ್ ಕೂಡ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ಈ ಅರ್ಚನ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಎಂಟು ಬೀಡ್ಗಳು ಬಂದಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಬೀಡ್ಗಳು ಬಂದಿದೆ ಸೊ ಅದೇ ರೀತಿ ಅಲ್ವಾ ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಿ ಫೈವ್ ಚೈನ್ ಹಾಕಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತಿದ್ದೀನಿ ದಾರನ ಕಟ್ ಮಾಡಿ ನೀಡೆಲ್ಲ ನಮ್ಮ ಸೈಜ್ ಹೇಳ್ಕೊಳ್ಬೇಕು ಈ ಎಕ್ಸ್ಟ್ರಾ ದಾರನೆಲ್ಲ ಕುಚ್ಚು ಕಟ್ಟಬೇಕಿದ್ರೆ ಸೇರಿಸಿ ಕಂಟಾಕೊಳ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನ್ ನಮ್ಮ ಫೈನಲ್ ಲುಕ್ ಇದು ಅಂತಲೇ ಹೇಳ್ಬೋದು ಇಲ್ಲಿ ಈ ರೀತಿ ಮಾಡಿಕೊಂಡಾಗ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದೇ ಹೋಲಲ್ಲಿ ಲಾಕ್ ಮಾಡ್ಕೊಳಕ್ಕೆ ಹೋಗಿದ್ದಕ್ಕೋಸ್ಕರ ಈ ರೀತಿ ಬಂದಿದೆ ಸೊ ನೀವು ಈ ರೀತಿನಾದರೂ ಮಾಡ್ಬೋದು ಅಥವಾ ಅದರ ಪಕ್ಕದಲ್ಲೇ ಒಂದೊಂದು ಪಾಯಿಂಟ್ ಬರೋ ಹಾಗೂ ಕೂಡ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಈ ಎರಡನೇ ಅಲ್ವಾ ಇದು ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೊ ನಾನು ಅದರ ಪಕ್ಕದಲ್ಲೇ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಒಟ್ಟು ಎಂಟು ಬೀಡ್ಗಳು ಬಂದಿದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಒಂಬತ್ತು ಪಿಕೌಟ್ಗಳು ಬಂದಿದೆ ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಕಾಣಿಸುತ್ತೆ ಅಂತ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಫೈ ಫೈ ಚೈನ್ ಹಾಕಿದ್ದೀನಲ್ವ ಸೊ ಇಲ್ಲಿ ಕುಚ್ಚನ್ನು ಕೂಡ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಕುಚ್ಚನ್ನು ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಇಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ನಾನು ಇಲ್ಲಿ ಮೇಲೆ ನಕ್ಕಿಗಳನ್ನೂ ಕೂಡ ಹಂಸಿದ್ದೀನಿ ಒಂಥರ ಬೊಟ್ಟಿಟ್ಟ ರೀತಿ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ಟೋನ್ ಚೈನ್ ಆಗಲಿ ಅಥವಾ ಬಾಲ್ ಚೈನ್ ಆಗಲಿ ಹಂಟಿಸ್ಕೊಳ್ಬೋದು ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು